ಯುವ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ವೀರಗೀತೆಯ ಈ ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆ ಇಟ್ಟದ್ದು ನಮ್ಮ ಬದುಕಿನ ಒಂದು ಅತ್ಯಂತ ಅಪೂರ್ವವಾದ ಘಟನೆ ಅಂತ ನಾವು ಭಾವಿಸಬಹುದು. ಯಾಕೆಂದರೆ ಈ ಇಡೀ ದೇಶದ ಎಲ್ಲ ಯಶಸ್ವಿ ನಾಯಕರನ್ನು ಬಹಳ ಹಿಂದಿನಿಂದ ಪ್ರೇರೇಪಿಸಿದ್ದು ಗೀತೆಯೇ. ವೀರಗೀತೆ ಅನ್ನುವ ಹೆಸರಿನ ಹಿಂದೆಯೂ ಬಹಳ ಸ್ವಾರಸ್ಯಕರವಾದ ಸಂಗತಿ ಇದೆ. ಯಾಕೆಂದರೆ ಇದು ರಣರಂಗದಲ್ಲಿ ಹುಟ್ಟಿದ್ದು ಅಂತ ನಾವು ಕೇವಲ ಅಂದುಕೊಂಡರೂ, ಬದುಕನ್ನೇ ರಣರಂಗವನ್ನಾಗಿಸಿಕೊಂಡ ಪ್ರತಿಯೊಬ್ಬನಿಗೂ ಈ ಗೀತೆ ಪ್ರೇರಣಾದಾಯಿ ಅನ್ನುವ ಕಾರಣಕ್ಕಾಗಿ ಇದು ನಿತ್ಯ ನಿರಂತರ ವೀರಗೀತೆ. ವೀರಾವೇಶದಿಂದ ಹೋರಾಡುವ ಕೆಚ್ಚನ್ನು ಹುಟ್ಟಿಸಿದ ಗೀತೆ ಅನ್ನುವ ಕಾರಣಕ್ಕಾಗಿ ಇದು ವೀರಗೀತೆ. ನಮಗೆ ಗೊತ್ತು, ಬದುಕಿನಲ್ಲಿ ಕೇವಲ ಮಾತಿನಿಂದಲೇ ಯಾವ ಕಾರ್ಯವೂ ನಡೆಯುವುದಿಲ್ಲ. ಮಾತು ಕೃತಿಗಳಿಬೇಕು, ಕೃತಿ ಭಾವವಾಗಬೇಕು, ಆ ಭಾವ ಎಲ್ಲರಲ್ಲೂ ಬೆರೆಯಬೇಕು, ಬೆರೆತಾಕ ಬದುಕು ಮಂಗಳಮಯವಾಗುತ್ತೆ. ಕೃಷ್ಣನು ಈ ಮಾತನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮ ಕೃತ್. ಯಾವ ವ್ಯಕ್ತಿಯೂ ಕೂಡ ಕೆಲಸ ಮಾಡದೆ ಸುಮ್ಮನೆ ಕೂಡೋದು ಸಾಧ್ಯ ಇಲ್ಲ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಕೆಲಸವನ್ನು ಬೇಡ ಅಂತ ಬಿಟ್ಟು ದೂರ ಕೂಡೋದ್ರಿಂದ ಆಗುವ ಸಮಸ್ಯೆ ಏನು ಅಂತನೂ ಕೃಷ್ಣ ಹೇಳ್ತಾನೆ. ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣ. ನೀನು ಕೆಲಸವನ್ನು ಬಿಡುವುದರಿಂದ ನಿನ್ನ ದಾರಿಯನ್ನೇ ನೀನು ಕಳ್ಕೊಳ್ತಿ, ನಿನ್ನ ಜೀವನದ ಗುರಿಯನ್ನೇ ನೀನು ಕಳ್ಕೊಳ್ತಿ ಹೊರತು ಕೆಲಸ ಮಾಡದೇ ಇರುವುದರಿಂದ ಏನೂ ಅಪಾಯ ತಪ್ಪಿಸ್ಲಿಕ್ಕಾಗತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲ, ಈಗ ನಾವು ಅನೇಕ ಕೆಲಸಗಳನ್ನು ಮಾಡದೇ ಇರುವುದರಿಂದಲೇ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಹೊರಟಿದ್ದೀವಲ್ವಾ ಅಂದರೆ, ಅಲ್ಲ ಅಲ್ಲ, ನಾವು ಹೊರಗಿನ ಕೆಲಸಗಳನ್ನು ಮಾಡ್ತಾ ಇಲ್ಲ, ಒಳಗಿನ ಕೆಲಸವನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಜೀವನದ ಸಂಬಂಧಗಳನ್ನು ಗಟ್ಟಿಗೊಳಿಸ್ತಾ ಇದ್ದೇವೆ, ನಮ್ಮ ಮನಸ್ಸಿನ ಹೃದಯದ ಭಾವಗಳನ್ನು ಗಟ್ಟಿಗೊಳಿಸ್ತಾ ಇದ್ದೇವೆ, ನಮ್ಮ ಅಧ್ಯಯನದ ದಾರಿಯನ್ನು ಬಲಗೊಳಿಸ್ತಾ ಇದ್ದೇವೆ. ಅದರಿಂದಾಗಿ ಅದು ಕ್ರಿಯೆ ಇಲ್ಲದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹೊರಗಿನ ಕ್ರಿಯೆಗಳಿಲ್ಲದೇ ಇರಬಹುದು. ಒಬ್ಬ ಋಷಿ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಇದ್ದಾನೆ ಅಂದರೆ ಅವನು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಅವನ ಮನಸ್ಸು ಧ್ಯಾನದಲ್ಲಿ ತೊಡಗಿದೆ ಅಂದರೆ ಏನನ್ನೋ ಒಂದನ್ನು ಚಿಂತಿಸ್ತಾ ಇದೆ ಅನ್ನೋದೇ ಅರ್ಥ. ಹೀಗಾಗಿ ನಾವು ಕ್ರಿಯೆ ಮಾಡುವುದು ಅಂತ ಅನ್ನುವುದೇ ಅದು ಪ್ರಕೃತಿಗೆ ಹಿತವಾಗಿರಬೇಕು. ಹಾಗಿದ್ದಾಗ ಅದು ಕ್ರಿಯೆ, ಸತ್ಕ್ರಿಯೆ ಅಂತ ಅನಿಸುತ್ತೆ. ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಭವೋದ್ಭವ. ಈ ಎಲ್ಲ ಜಗತ್ತಿನ ಪ್ರತಿಯೊಂದು ಕ್ರಿಯೆಯೂ ಕೂಡ ಒಂದರ ಹಿಂದೆ ಒಂದು ಅಂಟಿಕೊಂಡಿದೆ. ಕೃಷ್ಣ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾ, ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಒಂದು ಪ್ರಕೃತಿಯ ಚಕ್ರ ಇದೆ, ಇದನ್ನು ಜಗಚ್ಚಕ್ರ ಅಂತ ಕರೀತಾನೆ ಕೃಷ್ಣ. ಅನ್ನ ಹುಟ್ಟತ್ತೆ, ಅನ್ನದಿಂದ ಭೂತ ಹುಟ್ಟತ್ತೆ, ಭೂತದಿಂದ ಮಾತು ಹುಟ್ಟತ್ತೆ, ಮಾತಿನಿಂದ ಮುಂದಿನವರಿಗೆ ಅರಿವು ಹುಟ್ಟತ್ತೆ, ಅರಿವಿನಿಂದ ಕ್ರಿಯೆ ಆಗುತ್ತೆ, ಕ್ರಿಯೆಯಿಂದ ಪ್ರಕೃತಿಯ ಅನೇಕ ಚಟುವಟಿಕೆಗಳಿಗೆ ಕೊಂಡಿ ಸಿಗುತ್ತೆ. ಹಾಗೆ ಕೊಂಡಿ ಸಿಕ್ಕಿದಾಗ ಮತ್ತೆ ಇಡೀ ಜಗತ್ತಿನ ಮೂಲ ಸ್ರೋತಸ್ಸು ಅಂತ ಅನ್ನೋದು ಆ ಕೆಲಸದಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ಪ್ರಕೃತಿಯ ಕೊಂಡಿ ಅನ್ನ ಹುಟ್ಟುವುದಕ್ಕೆ ಕಾರಣವಾಗುತ್ತೆ. ಹೀಗೆ ಅನ್ನದಿಂದ ಭೂತ, ಭೂತದಿಂದ ಕ್ರಿಯೆ, ಕ್ರಿಯೆಯಿಂದ ಅರಿವು, ಅರಿವಿನಿಂದ ಮತ್ತೆ ಈ ಜಗತ್ತಿನ ಕೆಲಸಕ್ಕೆ ಬೇಕಾದಂಥ, ಅಂದರೆ ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅಂತನ್ನುವ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ. ಆ ಕ್ಲಾರಿಟಿಯಿಂದ ಹುಟ್ಟಿದ ಪ್ರಪಂಚ ಪ್ರತಿಯೊಂದು ಅನ್ನವಾಗಿ, ಅನ್ನ ಅಂದರೆ ಕೇವಲ ತಿನ್ನುವಂಥದ್ದು ಅಂತಲ್ಲ, ಉಪಯೋಗಕ್ಕೆ ಬರುವಂಥದ್ದು ಯಾವುದೇ ಆದರೂ ಕೂಡ ಅದು ಅನ್ನವಾಗುತ್ತೆ. ಲೋಕದಲ್ಲಿ ಅನ್ನ ಅಂತ ಒಂದು ಹೆಸರಿದೆ ತಿನ್ನುವ ಅನ್ನಕ್ಕೆ, ಆದರೆ ಆದ್ಯತೆ ಅತ್ಯಚ ಭೂತಾನಿ, ಎಲ್ಲವೂ ಕೂಡ ಉಪಯೋಗಕ್ಕೆ ಬರುವಂಥದ್ದಿದೆಯೋ ಅದೆಲ್ಲವೂ ಅನ್ನ ಅಂತ ಅನ್ನಿಸಿಕೊಳ್ಳುತ್ತೆ. ಹಾಗಾಗಿ ಜಗತ್ತಿನ ಚಕ್ರವನ್ನು ಕತ್ತರಿಸುವ ಶಕ್ತಿ, ಕತ್ತರಿಸುವ ಅದಟನ್ನು ನಾವು ಯಾರೂ ಕೂಡ ಪ್ರಯೋಗಿಸ್ಲಿಕ್ಕೆ ಹೋಗಬಾರದು ಅಂತನ್ನುವ ಮಾತನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಏವಂ ಪ್ರವರ್ತಿಚಂ ಚಕ್ರಂ ನಾನು ವರ್ತಯತಿ ಇಹ ಯಹ ಅಘಾಯುಃ ಇಂದ್ರಿಯಾರಾಮೋ ಮೋಘಂ ಪಾರ್ಥಸ ಜೀವತಿ. ಕೇವಲ ಇಂದ್ರಿಯ ಸುಖಕ್ಕಾಗಿ ಪ್ರಕೃತಿಯ ಎಲ್ಲವನ್ನು ಬಳಸಿ ಯಾರು ಈ ಚಕ್ರದ ಮುಂದುವರಿಕೆಗೆ ಸಹಾಯವನ್ನು ಮಾಡುವುದಿಲ್ವೋ ಅವನು ಅತ್ಯಂತ ಬದುಕನ್ನು ಹೀನವಾಗಿ ಕಳೀತಾನೆ. ಯಾಕೆ ಈ ಮಾತು ಇಷ್ಟು ಒತ್ತಿ ಖಾರವಾಗಿ ಹೇಳ್ತಾನೆ ಅಂದರೆ, ಬದುಕಿ ಇಲ್ಲಿ ತನಕ ನಾವಿದ್ದೇವೆ ಅಂದರೆ ನಮ್ಮ ಹಿಂದಿನವರು ಮಾಡಿಕೊಟ್ಟ ದಾರಿಯಿಂದಾಗಿ ನಾವು ಬದುಕಿದ್ದೇವೆ. ನಮ್ಮ ಅಜ್ಜ ಹಾಕಿದ ಮಾವಿನ ಮರದಿಂದಾಗಿ ಇವತ್ತು ನಮಗೆ ಮಾವಿನ ಹಣ್ಣು ಇದೆ. ನಾವು ಇವತ್ತು ಮಾವಿನ ಹಣ್ಣು ಹಾಕ್ಲಿಕ್ಕೆ ಇಷ್ಟಪಡುವುದಿಲ್ಲ, ಯಾಕೆಂದರೆ ಅದು ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಕೊಡುವುದನ್ನು ನಾನು ಯಾಕೆ ಈಗ ಮಾಡಬೇಕು ಅಂತ ನಮ್ಮ ಅಜ್ಜನು ಹೀಗೆ ಯೋಚಿಸಿದರೆ ಕಥೆ ಏನು? ಇದೊಂದು ಸಣ್ಣ ಚಕ್ರ, ಇಂಥದ್ದು ಪ್ರತಿಯೊಂದು ಇದೆ.
ಜಗತ್ತಿನಲ್ಲಿ ಪ್ರತಿಯೊಂದು ಸ್ಪೀಷೀಸು ಕೂಡ, ಪ್ರತಿಯೊಂದು ಜೀವಿಯೂ ಕೂಡ ಪ್ರಕೃತಿಯ ಯಾವುದೋ ಒಂದು ಕಾರಣಕ್ಕಾಗಿ ಸಂಬಂಧವನ್ನು ಕಂಡುಕೊಂಡಿದೆ. ನಾವದನ್ನು ಎಲ್ಲ ಪ್ರಾಣಿಗಳನ್ನು ಆಹಾರವಾಗಿ ಬೇಕಾಬಿಟ್ಟಿಯಾಗಿ, ನಮಗೆ ಬುದ್ಧಿ ಇದೆ ಅದರ ಮೇಲೆ ದಬ್ಬಾಳಿಕೆ ನಡೆಸುವ ಶಕ್ತಿ ಇದೆ, ಉಪಾಯ ಗೊತ್ತಿದೆ ಅದನ್ನು ಹೇಗೆ ಪಳಗಿಸಬೇಕು ಅಥವಾ ಅದನ್ನು ವಶಕ್ಕೆ ತಂದುಕೊಳ್ಳಬೇಕು ಅನ್ನುವ ಈ ಎಲ್ಲ ಉಪಯೋಗವನ್ನು ದುರ್ಗುಣಗಳಾಗಿ ಬದಲಾಯಿಸಿಕೊಂಡು ಹಾರಾಟವನ್ನು ಮಾಡಿ ಅವುಗಳ ಮೇಲೆ ತೀರ ಆಕ್ರಮಣವನ್ನು ಮಾಡಿದ್ದರ ಪರಿಣಾಮ ನಾವು ಇಂತಹ ಕೆಟ್ಟ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥದ್ದು ಖಂಡಿತ. ಅದು ಎಲ್ಲ ಕಾಲದಲ್ಲೂ ನಡೆದದ್ದೇ. ಮತ್ತು ಈಗಂತೂ ನಾವು ಮತ್ತೆ ಹಿಂದಿನವರು ಈ ಮಾತು ಹೇಳಿದ್ದಕ್ಕೂ ಕಾರಣ ಪ್ರಕೃತಿಯ ಯಾವ ಕೊಂಡಿಯನ್ನು ಯಾವಾಗ ಸರ್ಪ ಅನ್ನುವ ಹಾವು ಅನ್ನುವ ಸಂತತಿಯೇ ಇಲ್ಲವಾಗುತ್ತೋ ಆಗ ಎಲ್ಲ ಪ್ಲೇಗ್ ಬಂದಿದೆ. ಅಂದರೆ ಇಲಿಗಳ ಸಂಖ್ಯೆ ಜಾಸ್ತಿ ಆದಾಗಲೂ ಅದು ರೋಗಕ್ಕೆ ಕಾರಣವಾಗುತ್ತೆ ಅಂತ. ಮರಗಳೇ ಇಲ್ಲವಾದಾಗ ಭೂಮಿಯ ಅಡಿಗೆ ನೀರು ಹೋಗುವುದು ಸಾಧ್ಯ ಇಲ್ಲ. ನಾವು ಎಷ್ಟೇ ಇಂಗುಗುಂಡಿಗಳನ್ನು ನಿರ್ಮಾಣ ಮಾಡಿದರೂ ಕೂಡ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ನಾವು ತೆಗೆದ ಬಾವಿಯಲ್ಲಿ ಸಿಗುವ ನೀರು ಅತ್ಯಂತ ಕೊಳೆಯಿಂದ ಕೂಡಿದ್ದೇ ಆಗಿರುತ್ತೆ. ಯಾಕೆಂದರೆ ನಮಗೆ ಪ್ರಾಕೃತಿಕವಾಗಿ ಸಹಜವಾಗಿ ನೀರನ್ನು ಭೂಮಿಯ ಆಳಕ್ಕೆ ಇಳಿಸುವ ವಿದ್ಯೆ ಗೊತ್ತಿಲ್ಲ. ಅದು ಮರಗಳ ಬುಡದಲ್ಲಿ ಇಳಿದ ನೀರು ಎಲ್ಲ ಫಿಲ್ಟರ್ ಆಗಿ ಪೂರ್ತಿ ನೀರು ಭಟ್ಟಿ ಇಳಿಸುವಿಕೆಯಿಂದ ಆಳಕ್ಕೆ ಹೋದಾಗಲೇ ಅದು ಶುದ್ಧವಾಗುವಂಥದ್ದು. ಹೀಗೆ ಒಂದು ಕಡೆಯಿಂದ ನಾವು ನೀರನ್ನು ಮೇಲಕ್ಕೆ ತೆಗಿತಾ ಇದ್ದೇವೆಂದರೆ ಇನ್ನೊಂದು ಕಡೆಯಿಂದ ಭೂಮಿಯ ಆಳಕ್ಕೆ ಅದನ್ನು ನೀರು ಕಳಿಸುವ ವ್ಯವಸ್ಥೆಯನ್ನು ಮರವನ್ನು ಉಳಿಸಿ ನಾವು ಮಾಡಬೇಕಿತ್ತು. ಕೃಷ್ಣ ಅದನ್ನೇ ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ್ದು. ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡಿಯಿಂದ, ಮರಗಳಿಗೆ ಪೂಜೆ ಮಾಡಿಯಿಂದ, ನದಿಗಳಿಗೆ ಪೂಜೆ ಮಾಡಿಯಿಂದ, ಇದೆಲ್ಲದರ ಹಿಂದೆ ಇದ್ದ ಉದ್ದೇಶ ಏನು ಅಂದರೆ ಪ್ರಕೃತಿ ಅನ್ನುವುದೇ ನಮ್ಮ ನಿಜವಾದ ಕನ್ನಡಿ. ಅಂದರೆ ನಾವು ಹೇಗಿದ್ದೇವೆ ಅಂತನ್ನುವುದನ್ನು ತಿಳಿಯಲಿಕ್ಕೆ ಪ್ರಕೃತಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಪ್ರಕೃತಿಯಲ್ಲಿ ಎಲ್ಲವೂ ಬಣಬಣ ಅಂತ ಏನಾದರೂ ಒಣಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಾವು ಅಷ್ಟು ಕೆಟ್ಟದಾಗಿ ಬದುಕ್ತಾ ಇದ್ದೇವೆ ಅಂತ. ಚಿಕ್ಕ ಹುಡುಗ ಹೇಳಿದ ಮಾತಿಗೆ ಬೇರೆಯವರಾದರೆ ನಿರಾಕರಿಸ್ತಿದ್ರು. ನಂದಗೋಪ ಒಳ್ಳೆಯ ಮಾತು ಎಲ್ಲಿಂದ ಬಂದರೂ ಕೇಳಬೇಕು ಅಂತ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡ. ಎಷ್ಟು ದೊಡ್ಡವರು ಹೇಳಿದ ಮಾತನ್ನೇ ನಾವು ನಿರಾಕರಿಸುವಂಥ ಇಂಥ ಸಂದರ್ಭದಲ್ಲಿ ನಂದಗೋಪ ನಮಗೊಬ್ಬ ಮಾದರಿಯಾಗಿ ನಿಲ್ತಾನೆ. ತಾನು ಅಲ್ಲಿ ತನಕ ಮಾಡ್ತಾ ಇದ್ದಂತಹ ಪರಂಪರಾಗತವಾದಂತಹ ಇಂದ್ರಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಬೆಟ್ಟವನ್ನೇ ಪೂಜಿಸ್ತಾನೆ, ಅಲ್ಲಿರುವ ಮರಗಳನ್ನೇ ಪೂಜಿಸ್ತಾನೆ, ಅಲ್ಲಿರುವ ನದಿಗಳನ್ನೇ ಪೂಜಿಸ್ತಾನೆ. ಹೀಗೆ ಇಡೀ ನೀರಿನ ತೊರೆಯನ್ನು, ಮರವನ್ನು, ಬೆಟ್ಟವನ್ನು ಪೂಜಿಸಿದ್ದರ ಪರಿಣಾಮ ಕೃಷ್ಣ ಹೇಳ್ತಾನೆ, ಮರಗಳಿದ್ದದರಿಂದಾಗಿ ನೀರು ಭೂಮಿಯ ಆಳಕ್ಕೆ ಇಳಿದು ನಮಗೆ ಸಣ್ಣ ತೊರೆಗಳು ಎಲ್ಲ ಹುಟ್ಟಿಕೊಳ್ತವೆ. ಈ ತೊರೆಗಳು ನದಿಯಾಗಿ ಮುಂದೆ ಹರಿದು ಬರುವ ಎಲ್ಲ ನೆಲಕ್ಕೂ ಕೂಡ ಚೆನ್ನಾಗಿ ನೀರು ಸಿಕ್ಕು ಬೆಳೆ ಬೆಳೆಯುವುದಕ್ಕೆ ಅನುಕೂಲವಾಗುತ್ತೆ. ಈ ಬೆಳೆಯನ್ನು ನಾವು ಚೆನ್ನಾಗಿ ಉಂಡು ತಿಂದು ನಮ್ಮ ವ್ಯಾಪಾರಕ್ಕೂ ಬಳಸಿಕೊಂಡು ಹಸುಗಳಿಗೂ ಹುಲ್ಲು ಇತ್ಯಾದಿಗಳು ಮೇಯಲಿಕ್ಕೆ ಸಿಗುವುದರಿಂದ ನಾವು ಬೇಕಾದಷ್ಟು ಸಮೃದ್ಧವಾದ ಬದುಕನ್ನು ನಡೆಸಲಿಕ್ಕಾಗುತ್ತೆ. ಹಸುಗಳು ಚೆನ್ನಾಗಿ ಮೇದು ನಿಂತರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳು ಸಿಗುವುದಾಗುತ್ತೆ. ಇವುಗಳಿಂದ ಸೇರಿದ ಗೋರಸದ ಅನ್ನ ಅದು ಆರೋಗ್ಯಕ್ಕೆ ಬೇರೆ, ಮತ್ತೆ ಪ್ರತ್ಯೇಕವಾಗಿ ಮದ್ದಿಗೋಸ್ಕರ ವೈದ್ಯನ ಹತ್ರ ಹೋಗಬೇಕಾದ ಪ್ರಸಂಗವೇ ಇಲ್ಲ. ಹೀಗೆ ನಮ್ಮ ಬದುಕು ಮಧುರವಾಗಲಿಕ್ಕೆ ಬೆಟ್ಟ ಬೇಕು, ನದಿ ಬೇಕು, ಮರ ಬೇಕು, ಗೋವು ಬೇಕು, ಅವುಗಳಿಂದ ಗವ್ಯ ಪದಾರ್ಥಗಳು ಬೇಕು, ಅವುಗಳಿಂದ ನಾವು ಒಳ್ಳೆಯತನದಿಂದ ಮತ್ತೆ ಆ ಪ್ರಕೃತಿಯ ಕೊಂಡಿಯನ್ನು ಉಳಿಸಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡಬೇಕು. ಇದನ್ನು ವಿರೋಧಿಸಿದ ಹಾಗೆ ಇಂದ್ರ ಬಂದು ಸೋತ ಕಥೆಯೂ ನಮಗೆ ಗೊತ್ತಿದೆ. ತಾನು 7 ದಿವಸಗಳ ಕಾಲ ಮಳೆ ಸುರಿಸಿದ. ವಿಚಿತ್ರ ಅಂದರೆ ಇಡೀ ಗೋಕುಲದ ಪರಿಸರದ, ವೃಂದಾವನದ ಪರಿಸರದ ಆಚೆ ಈಚಿನ ಎಲ್ಲ ಮನುಷ್ಯರಿಗಾದರೂ ಕೃಷ್ಣ ಹೇಳಿ ಕಳುಹಿಸಿದ, ಎಲ್ಲ ಕಡೆಯಲ್ಲಿ ಮೋಡ ಬರ್ತಾ ಇದೆ ಅಂದರೆ ಇವತ್ತೇನೋ ಆಗಲಿಕ್ಕಿದೆ ಅಂತ. ಆ ಹೊತ್ತಿಗೆ ಎಲ್ಲರೂ ಬಂದು ಸೇರಿದ್ದಾರೆ, ಆದರೆ ಪ್ರಾಣಿ ಪಕ್ಷಿಗಳಿಗೆ ಯಾರೂ ಹೇಳಲಿಲ್ಲ, ಅವುಗಳೇ ಓಡಿ ಬಂದವು. ಆಶ್ಚರ್ಯ ಅಂದರೆ ಮಂಗಗಳು ಕೂಡ ಇದ್ದವು ಕೃಷ್ಣನ ಜೊತೆಗೆ. ಆ ಎಲ್ಲ ಮಂಗಗಳು ಕೂಡ ಬೆಟ್ಟವನ್ನು ಎತ್ತಿ ಅಡಿಯಲ್ಲಿ ನಿಲ್ಲಿಸಿ 7 ದಿವಸ ಇಡೀ ವೃಂದಾವನ ಲಾಕ್ಡೌನ್ ಆಗಿದೆ. ಪ್ರಾಣಿಗಳಿಗೂ ಅನ್ನಿಸ್ಲಿಲ್ಲ, ನಮಗೆ ಎಷ್ಟೊತ್ತು ಇಲ್ಲೇ ಕೊಡಬೇಕು, ನಾವಿಲ್ಲಿಂದ ಹೊರಟು ಹೋಗ್ತೇವೆ ಅಂತ ಯೋಚನೆ ಮಾಡಲಿಲ್ಲ. ಇಡೀ ಊರಿನ ಜನ ಚೆನ್ನಾಗಿ ಕೃಷ್ಣ ಹೇಳಿದ ಮಾತಿಗೆ ತಮ್ಮನ್ನು ಒಡ್ಡಿಕೊಂಡು ಬೆಟ್ಟದ ಕೆಳಗೆಯೇ ತಮ್ಮ ಬದುಕನ್ನು ಕಳೆದರು. 7 ದಿವಸ ಅವುಡುಗಚ್ಚಿ ಕೂತ ಪರಿಣಾಮ ಎಲ್ಲೂ ಕೂಡ ಪ್ರಾಣಹಾನಿಯಾಗಲಿ ಜೀವಹಾನಿಯಾಗಲಿ ಆಗಲಿಲ್ಲ, ಅಥವಾ ಯಾವುದೋ ವಸ್ತುಗಳ ಹಾನಿಯಿಂದಾಗಿ ಅವರಿಗೆ ಬದುಕು ನಡೆಸಲಿಕ್ಕಾಗುವುದಿಲ್ಲ ಅನ್ನುವ ಸ್ಥಿತಿ ಬರಲಿಲ್ಲ. ಯಾಕೆಂದರೆ ಅಂಥ ಯಾವ ವಸ್ತುವಿನ ಅವಲಂಬನೆಯನ್ನು ಅವರು ಹೊಂದಿರಲಿಲ್ಲ. ಲೈಟ್ ಕಂಬ ಇದ್ದರೆ ಲೈಟ್ ಕಂಬ ಹೋಯಿತು ಅಂತ ಮತ್ತೆ 10 ದಿವಸ ಕತ್ತಲೆಯ ರೂಪಕ್ಕೆ ಹೋಗಬೇಕಾಗುತ್ತೆ. ಅಥವಾ ಮನೆಯಲ್ಲಿ ಯಂತ್ರಗಳು ಸಿಡಿದು ಏನೋ ಆಗಿ ಅನರ್ಥ ಉಂಟಾಯಿತು ಅಂತ ಹೇಳಲಿಕ್ಕೆ ಯಂತ್ರಗಳ ಬಳಕೆಯಲ್ಲಿ ಇಂತಹ ಸಮಸ್ಯೆಗಳು ಅವರಿಗೆ ಕಾಡಲಿಲ್ಲ. ಯಾರು ಪ್ರಕೃತಿಗೆ ತುಂಬ ಸಹಜವಾಗಿ ಹತ್ತಿರವಾಗಿ ಬದುಕುವುದಕ್ಕೆ ಪ್ರಯತ್ನವಾದರೂ 100ಕ್ಕೆ 100 ಇವತ್ತಿನ ಈ ವೇಗವಾದ ನಮ್ಮ ನಡೆಯಲ್ಲಿ ಹಿಂದಕ್ಕೆ ಸಾಗುವುದು ಕಷ್ಟ. ಆದರೆ ಅಂತಹದ್ದೊಂದು ಪ್ರಯತ್ನದಲ್ಲಿ ಕಮ್ಮಿ ನಾವು ಉಪಯೋಗಿಸುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಹಳ್ಳಿಯಲ್ಲಿ ಇವತ್ತಿಗೂ ಎಷ್ಟೋ ಜನರ ಮನೆಯಲ್ಲಿ 6 ತಿಂಗಳು ಲಾಕ್ಡೌನ್ ಆದರೂ ಕೂಡ ಅವರ ತೋಟ, ಅವರ ಗದ್ದೆ ಕೆಲಸ ಮಾಡಿಕೊಂಡು ನಿತ್ಯದ ಎಲ್ಲ ಕೆಲಸದ ಜೊತೆಗೆ ಯಾರ ಜೊತೆಗೆ ಅವರು ಬೆರೆಯುವ ಪ್ರಸಂಗವೇ ಇಲ್ಲ. ಅವರು
ಸಾಮಾನ್ಯ ಹಿರಿಯರೇ ಇರ್ತಾರೆ, ಯುವಕರಾದವರೆಲ್ಲ ಪೇಟೆಯಲ್ಲಿರ್ತಾರೆ. ಅಂಥ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಗಳಿಗೆ ಹತ್ತಿರ ಆಗಬೇಕು ಅಂತ ಅನ್ನುವ ನೆನಪು ಆಗ ಕಾಡಿದ್ದು. ತಮಾಷೆಗೆ ಯಾರೋ ಹೇಳಿದ್ದಿತ್ತು, ತಂದೆ ತಾಯಿಗಳು ನಾವು ಸಾಯ್ತೇವೆ ಅಂತ ಬೊಬ್ಬೆ ಹೊಡೆದಾಗಲೂ ಬರದೇ ಇದ್ದವರು ನಾವು ಸಾಯ್ತೇವೆ ಅಪ್ಪ ಅಮ್ಮ ಕಾಪಾಡಿ ಅಂತ ಈಗ ಓಡಿ ಬರ್ತಾರೆ ಅಂತ. ಅದರಲ್ಲಿ ಕೆಲವರದ್ದು ಸತ್ಯ ಇರಬಹುದು, ಕೆಲವರದ್ದು ಸುಳ್ಳಿರಬಹುದು, ಪ್ರಾಮಾಣಿಕವಾಗಿ ಬರುವ ಪ್ರಯತ್ನ ಇರಬಹುದು. ಆದರಂತೂ ಅದರಲ್ಲಿ ಹೆಚ್ಚಿನ ಅಂಶ ನಾವು ಎಲ್ಲಿಂದ ಅನ್ನ ಉಂಡಿದ್ದೇವೋ ಅಲ್ಲಿಗೆ ನಾವು ಕೃತಜ್ಞರಾಗಿ ಇರಬೇಕು ಅಂತ ಅನ್ನೋದನ್ನು ಮರೆತು ಏನೂ ವ್ಯವಸ್ಥೆ ಸವಲತ್ತು ಇಲ್ಲದ ಜಾಗಗಳಿಗೆ ಓಡಿ ಬಂದು ನಾವು ರೋಗವನ್ನು ತರುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ನಮಗೆ ಗೊತ್ತಾಗಬೇಕಿತ್ತು. ನಾಗರಿಕರಾಗಿ ನಮಗೆ ಅರ್ಥ ಆಗಬೇಕಿತ್ತು. ಅದನ್ನು ಮಾಡದೆ ಏನೂ ಕೊನೆಗೆ ಕಾನೂನು ಅಥವಾ ನಿಯಮದ ಪ್ರಕಾರವೇ ತಡೆದು ನಿಲ್ಲಿಸಬೇಕಾದಂಥ ಪ್ರಸಂಗ ಬಂದದ್ದು ಒಂಥರ ವಿಚಿತ್ರವಾದ ಒಂದು ಸಂದರ್ಭ ಅದು. ಆದರೆ ಹಳ್ಳಿಯಲ್ಲಿರುವ ಜನ ಆಹಾರ ಬೇಕು ಅಂತಂದರೆ ಗದ್ದೆಯಲ್ಲೇ ಸಿಗುವಂತಹ ಪದಾರ್ಥಗಳು ಮನೆಯಲ್ಲೇ ಇದೆ, ತೋಟದಲ್ಲಿ ಹಣ್ಣು ಹಂಪಲುಗಳಿವೆ, ತರಕಾರಿಗಳಿವೆ, ಇದೆಲ್ಲವನ್ನೂ ಕೂಡ ಚೆನ್ನಾಗಿ ಎಷ್ಟು ದಿವಸಕ್ಕೂ ಬೇಕಾದರೂ ಉಪಯೋಗಿಸಿಕೊಂಡು ನಾವು ಗಂಜಿ ಉಂಡಾದರೂ 6 ತಿಂಗಳು ಕಳೆಯಬಲ್ಲೆವು ಅನ್ನುವ ಸರಳವಾದ ಬದುಕನ್ನು ನಡೆಸಲಿಕ್ಕೆ ಬರುವವನಿಗೆ ಈ ಲಾಕ್ ಡೌನ್ ಯಾವತ್ತೂ ಡೌನ್ ಅಂತ ಜೀವನದಲ್ಲಿ ಅನಿಸೋದೇ ಇಲ್ಲ. ನಮಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ತೀವ್ರವಾದ ಅಗತ್ಯ ಮತ್ತು ಆಸೆಗಳ ನಡುವಿನ ಗೆರೆಯನ್ನು ಮರೆತು ಆಸೆಗಳಿಗೆ ಬಲಿಯಾಗಿ ಇವತ್ತು ಆ ಆಸೆಯನ್ನು ಪೂರೈಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವ ಸಂದರ್ಭ ಬಂದಾಗ ಅದನ್ನು ಮೀರಿ ಬದುಕುವುದಕ್ಕೆ ಕಷ್ಟ ಆಗ್ತಾ ಇದೆ. ಇದು ನಿಜವಾದ ಬದುಕು. ಏನಿಲ್ಲ ಅಂದರೂ ಬದುಕಲಿಕ್ಕೆ ಗೊತ್ತಿರಬೇಕು, ಎಲ್ಲ ಇದ್ದಾಗಲೂ ಬದುಕಲಿಕ್ಕೆ ಗೊತ್ತಿರಬೇಕು. ಆಳಾಗಿ ಆಳಬಲ್ಲವ ಅವನು ಅರಸಾಗಿ ಇರಬಲ್ಲವ. ಆಳಾಗಿ ಇರುವುದು ಕೆಲಸನೂ ಮಾಡ್ತಾನೆ, ಆಳಾಗಿ ಆಳುವುದನ್ನು ಮಾಡಲಿಕ್ಕೆ ಬರುತ್ತೆ. ಇದು ಒಬ್ಬ ನಿಜವಾದ ಆಳುಗನ. ನಾವು ಆಳುಗಾರು ಅಂತ ಅನ್ನೋದು ನಮ್ಮ ಮನೆಯ ಆಳುವಿಕೆ ನಮ್ಮ ಕೈಯಲ್ಲೇ ಇದೆ. ನಮ್ಮ ಮನೆಯನ್ನು ನಾವು ಚೆನ್ನಾಗಿ 21 ದಿವಸ ನಡೆಸ್ತೇವೆ ಅಂತಂದರೆ ಅದು ನಿಜವಾದ ಆಳುಗತನ. ಅದನ್ನು ನಡೆಸಲಿಕ್ಕೆ ಒಂದು ಸುಂದರವಾದ ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಒಂದಿಷ್ಟು ವಿಷಯ ಗೊತ್ತಾಯಿತು ಅನ್ನುವ ಏನೋ ಒಂದು ಸಂಗತಿಗಳು ತಿಳಿದ ತಕ್ಷಣವೇ 4 ಜನಕ್ಕೆ ಹೆದರಿಸಿ ತೊಂದರೆ ಮಾಡಬಾರದು. ಕೃಷ್ಣ ಅದನ್ನು ಬಹಳ ಚೆನ್ನಾಗಿ ಹೇಳಿದ. ನಾವು ನಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ. ನಾವು ತಿಳಿದವರು ಅರೆಬರೆ ಏನೂ ಗೊತ್ತಿಲ್ಲದೆ ಪಾಪ ತಮ್ಮ ಪಾಡಿಗೆ ತಾವು ಏನೋ ಕರ್ತವ್ಯ ಮಾಡಿಕೊಳ್ತಾ ಇದ್ದವರನ್ನು ದಾರಿಗೆಡಿಸಬಾರದು. ಅವರಿಗೆ ಧೈರ್ಯ ತುಂಬಬೇಕು, ಮತ್ತಷ್ಟು ಪ್ರೋತ್ಸಾಹ ನೀಡಿ ಆ ಕಾರ್ಯದಲ್ಲಿ ನೀನು ತೊಡಗು ಅಂತ ಎಚ್ಚರಿಸಬೇಕು ಹೊರತು ಅವಮಾನ ಮಾಡುವುದು ಯಾವ ರೀತಿಯಿಂದಲೂ ಸರಿಯಲ್ಲ. ಹೀಗಾಗಿ ನನ್ನಲ್ಲಿ ಈ ಕಾರ್ಯವನ್ನು ಮಾಡುವಂತಹ ಶಕ್ತಿ ಇದ್ದರೂ ಕೂಡ ನಾನು ಕೆಲವು ಸಂದರ್ಭದಲ್ಲಿ ಕೆಲವು ಕೆಲಸಗಳಿಗೆ ಇಳಿಯುವುದಿಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ನಾನು ಎಲ್ಲ ಕೆಲಸಗಳನ್ನು ಮಾಡ್ತೇನೆ. ಯಾಕೆ ಅಂದರೆ ನನ್ನನ್ನು ನೋಡಿ ದೊಡ್ಡವರು ಏನು ಮಾಡ್ತಾರೋ ಅದನ್ನು ನಾವು ಅನುಸರಿಸಬೇಕು ಅಂತ ಜನ ಇಳಿತಾರೆ. ಹಾಗಾಗಿ ನಾನು ಕೆಲವು ಕೆಲಸಗಳನ್ನು ಮಾಡ್ತೇನೆ ಅನ್ನೋದಕ್ಕೆ ಕಾರಣ, ನಿತ್ಯ ಚಟುವಟಿಕೆಗಳನ್ನು ಅನುಸರಿಸ್ತೇನೆ ಅನ್ನೋದಕ್ಕೆ ಕಾರಣ ನನ್ನನ್ನು ನೋಡಿ ಕಲಿತಾರೆ. ಇನ್ನು ಕೆಲವನ್ನು ನನಗೆ ಇಷ್ಟ ಆದರೂ ಕೂಡ ನಾನು ಮಾಡುವುದಿಲ್ಲ. ಯಾಕೆ ಅಂತಂದರೆ ಅದರಿಂದಲೂ ಕೂಡ ಜನ ತಪ್ಪು ಹೆಜ್ಜೆ ನೀಡುವುದಕ್ಕೆ ಸಾಧ್ಯ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮನ್ನು ಹೊರಗಿನ ಪ್ರಪಂಚ ಗಮನಿಸ್ತಾ ಇರುತ್ತೆ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಹೊರತು ಇಂಥ ಸಂದರ್ಭದಲ್ಲಿ ನಾವು ಆಟೋಪಗಳನ್ನು ನಮ್ಮ ಚೇಷ್ಟೆಗಳನ್ನು ತೋರಿಸುವ ನೆಪದಲ್ಲಿ ಮತ್ತೊಬ್ಬರ ಸಾವಿಗೆ ಮತ್ತೊಬ್ಬರ ಬದುಕಿನ ಅವನತಿಗೆ ನಾವು ಕಾರಣರು ಆಗಬಾರದು. ಕೃಷ್ಣ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಜೀವನದಲ್ಲಿ ನಾವು ಹೇಗಿಡಬೇಕು ಅನ್ನೋದನ್ನು ಕೊಡ್ತಾ ಇಂಥ ಸಂದರ್ಭದಲ್ಲಿ ಅಸೂಯೆ ಪಡೆದಿರುವುದು, ಹೊಟ್ಟೆ ಕಿಚ್ಚಿನಿಂದ ಇನ್ನೊಬ್ಬನಿಗೆ ತೊಂದರೆ ಆಗುವಂತೆ ನಡ್ಕೊಳ್ಳೋದು ಇದು ಮಾನವೀಯತೆ ಯಾವ ಲಕ್ಷಣವಲ್ಲ. ಏ ತ್ವೇದದಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂ ಸ್ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ ಸ್ವಯಂ ನಷ್ಟಾ ಜಗತ ಕ್ಷಯಕಾರಿಣ ಅನ್ನುವ ಮಾತನ್ನು ಹೇಳುತ್ತಾನೆ. ತಾವು ಸ್ವತಃ ನಷ್ಟರಾಗಿ ಊರವರಿಗೂ ಆ ನಷ್ಟವನ್ನು ಹೊರಿಸುವ ಕೆಲಸದಲ್ಲಿ ತೊಡಗಿದವರನ್ನು ಖಂಡಿತ ಏನು ಮಾಡಿದರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂಥವರಾಗದೆ ಸ್ವಂತ ಬುದ್ಧಿಯನ್ನು ಬಳಸಲಿಕ್ಕೆ ಬರಲಿಲ್ಲ ಅಂದರೂ ಬೇರೆಯವರು ಹೇಳಿದ್ರಲ್ಲಿ ಸ್ವಲ್ಪ ಆದರೂ ನಿಜಾಂಶವನ್ನು ಗಮನಿಸಿ ಇಂಥ ಸಂದರ್ಭವನ್ನು ನಮಗೆ ನಾವು ಕಟ್ಟಿ ಹಾಕಿಕೊಳ್ಳುವ ಚೌಕಟ್ಟಿನೊಳಗೆ ನೆಲೆಸುವ ತಾಕತ್ತನ್ನು ಬೆಳೆಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯವಾದದ್ದು. ಎಲ್ಲದಕ್ಕೂ ಮುಖ್ಯ ಕಾರಣ ಇಂದ್ರಿಯಗಳ ಬಯಕೆ. ನಾವು ಸೋಲುವುದೇ ಇಲ್ಲಿ, ಅಧ್ಯಾತ್ಮದ ದಾರಿಯಾಗ್ಬೋದು ಲೋಕದ ದಾರಿಯಾಗ್ಬೋದು. ಯಾವನೇ ಒಬ್ಬ ರಾಜ ಅಥವಾ ಯಾವನೇ ಒಬ್ಬ ವ್ಯಕ್ತಿ ತನ್ನ ಯಾವುದೋ ಇಂದ್ರಿಯಗಳ ಆಸೆಗೆ ಬಲಿಯಾದ ಅಂತಂದರೆ ಹೊರಗಿನಿಂದ ಪದಾರ್ಥಗಳನ್ನು ತಿಂದು ತಿಂದು ಅಭ್ಯಾಸ ಆದವನು 1-3 ದಿವಸ ಆಗುವಾಗ ನಾಲಿಗೆ ತುರಿಕೆ ಶುರುವಾಗಿ ನಾನು ಹೊರಕ್ಕೆ ಹೋಗಿಯೇ ಏನಾದರೂ ತಿಂದು ಬರ್ತೇನೆ ಅದೇ ತಿನ್ನಬೇಕು, ಯಾಕೆಂದರೆ ಅಲ್ಲಿ ಟೇಸ್ಟನ್ನು ಹುಟ್ಟು ಹಾಕುವ ಅಥವಾ ಟೇಸ್ಟನ್ನು ಮತ್ತೆ ಕೆರಳಿಸುವ ಪದಾರ್ಥಗಳನ್ನು ಹಾಕಿ ತಯಾರಿಸಿದಂತಹ ನಾಲಿಗೆಗೆ ರುಚಿ ಎನಿಸುವ ಪದಾರ್ಥಗಳೇನಿದೆಯೋ ಅದನ್ನು ತಿನ್ನಬೇಕು ಅಂತ ಹೊರಗೆ ಹೋಗಲೇಬೇಕು ಅಂತ ಅನ್ನಿಸುವ ಸ್ಥಿತಿ ಬರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ನಾಲಿಗೆಯನ್ನು ನಾವೇ ಗೆಲ್ಲಬೇಕು ಹೊರತು ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ನಾಲಿಗೆ ಅಂತ ಅನ್ನೋದು ಗೆಲ್ಲುವುದು ಬಹಳ ಕಷ್ಟ. ನಮ್ಮ ಇವತ್ತಿನ ವ್ಯವಹಾರದ ಕ್ಷೇತ್ರದಲ್ಲಿ ಸ್ಥಾನದಲ್ಲಿ ನಮಗೆ ನಮ್ಮ ನಾಲಿಗೆಯೇ ಅವರಿಗೊಂದು ನಮ್ಮನ್ನು ಸೆಳೀಲಿಕ್ಕೆ ಬೇಕಾದಂತಹ ಒಂದು ಅಪರೂಪದ ವಸ್ತು.
ನಾವು ನಾಲಿಗೆಗೆ ಸೋತಿದ್ದೇವೆ ಅಂತ ಅನ್ನೋದನ್ನೇ ವ್ಯಾಪಾರ ಮಾಡಿಕೊಂಡ್ರು, ನಾವು ಕಣ್ಣಿಗೆ ಸೋತಿದ್ದೇವೆ ಅಂತ ಅನ್ನೋದನ್ನೇ ವ್ಯಾಪಾರ ಮಾಡಿಕೊಂಡ್ರು, ಕಣ್ಣಿಗೆ ನೋಡುವ ಆಸೆ ಹಾಗಾಗಿ ಬಣ್ಣ ಬಣ್ಣದ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡಿದರು, ಕಿವಿಗೆ ಕೇಳುವ ಆಸೆ ಬಗೆ ಬಗೆಯ ಸಂಗೀತಗಳನ್ನೆಲ್ಲ ನಿರ್ಮಿಸಿದರು, ನಾಲಿಗೆಗೆ ತಿನ್ನುವ ಆಸೆ ರುಚಿಯಲ್ಲಿ ಸಾವಿರ ಥರದ ಸ್ಪೈಸಿ ಅಂತನೋ ಟೇಸ್ಟಿ ಅಂತನೋ ನೂರಾರು ಥರದ್ದೆಲ್ಲ ಹುಟ್ಟು ಹಾಕಿದರು. ಇದ್ದಾಗ ಅದನ್ನು ತಿನ್ನೋದು ತಪ್ಪಲ್ಲ, ಆದರೆ ಇಲ್ಲದೇ ಇದ್ದಾಗಲೂ ಆ ಇಂದ್ರಿಯಗಳಿಗೆ ಅದನ್ನು ಕೇಳದಂತೆ ಅದನ್ನು ಆ ಕಡೆಗೆ ಸೆಳೆಯದಂತೆ ಕಂಟ್ರೋಲ್ ಮಾಡಲಿಕ್ಕೆ ಮನಸ್ಸಿಗೆ ಯಾವಾಗ ಬರುತ್ತೋ ಆವಾಗ ನಾವು ಮನುಷ್ಯರು ಅಂತ. ಹೌದು, ಪ್ರಾಣಿಗಳೂ ಕೂಡ ತಮಗೇನಾದರೂ ತೊಂದರೆ ಆದಾಗ ತೋಟಕ್ಕೆ ಹೋಗಿ ಏನೂ ಅವತ್ತು ತಿನ್ನದೆ ಹುಲ್ಲನ್ನು ಮಾತ್ರ ತಿಂದು ತನ್ನ ಹೊಟ್ಟೆಯನ್ನು ಸರಿಮಾಡಿಸಿಕೊಳ್ಳುತ್ತೆ. ಎಷ್ಟೋ ದಿವಸ ಉಪವಾಸ ಇರುವುದನ್ನು ನಾವು ನೋಡುತ್ತೇವೆ. ಅಂಥದ್ರಲ್ಲಿ ಮನುಷ್ಯ ಬುದ್ಧಿ ಇದೆ, ಮನಸ್ಸಿದೆ, ಕೈ ಇದೆ, ಕಾಲಿದೆ, ದೇಹದ ಅಪರೂಪದ ಎಲ್ಲ ಅಂಗಗಳನ್ನು ಪ್ರಾಣಿಗಳಿಗಿಂತ ವಿಶಿಷ್ಟವಾಗಿ ಪಡ್ಕೊಂಡದ್ದಿದೆ. ಹಾಗೆ ನೋಡಿದರೆ ಪ್ರಾಣಿಗಳಿಗೆ ಇರುವಂತಹ ದಂತ ಇರಬಹುದು, ಅಥವಾ ಕೂದಲುಗಳಿರಬಹುದು, ಅಥವಾ ಅದರ ಚರ್ಮ ಇರಬಹುದು, ಅದರ ಉಗುರುಗಳಿರ್ಬೋದು, ಯಾವುದ್ಯಾವುದಕ್ಕೂ ಬೆಲೆ ಬಾಳುವಂಥದ್ದು ಅಂತ ಬಳಸ್ತಾರೆ. ಮನುಷ್ಯನ ಅದರ ಯಾವ ಬಯಕೆಯೂ ಕೂಡ ಉಪಯೋಗಿಸ್ಲಿಕ್ಕೆ ಆಗುವಂಥದ್ದಿಲ್ಲ. ಹಾಗಿದ್ದರೂ ಮನುಷ್ಯ ಪ್ರಾಣಿಗಳಿಗಿಂತ ಹೆಚ್ಚುಗಾರಿಕೆ ಯಾವಾಗ ಅಂದರೆ ಅವನ ಮನಸ್ಸನ್ನು ಅವನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾನೆ. ಕೃಷ್ಣ ಒಂದು ಎಚ್ಚರಿಕೆ ಕೊಟ್ಟ, ಒಳಗಿಂದೊಳಗೆ ಕೆಡುಕನ್ನು ಆಲೋಚಿಸ್ತಾ ಹೊರಗಿನಿಂದ ನಾವು ಇಂಥ ಸಂದರ್ಭದಲ್ಲಿ ಭಾರಿ ಸುಭಗರು ಅಂತ ತೋರಿಸಿಕೊಡುವುದಾದರೂ ಒಂದು ಹಂತದಲ್ಲಿ ಈ ಸಂದರ್ಭದಲ್ಲಿ ಅದೇ ಉಪಯೋಗಕ್ಕೆ ಬೀಳುತ್ತೆ. ಆದರೆ ಅದು ನಿತ್ಯಕ್ಕೆ ಉಪಯೋಗ ಆಗುವಂಥದ್ದಲ್ಲ. ಯಾಕೆಂದರೆ ಈ ಸಂದರ್ಭದಲ್ಲಿ ನಾವು ಹಠಕ್ಕೆ ಬಿದ್ದೇ ಗೊತ್ತಿದ್ದೇ ಅದರ ಪರಿಣಾಮಗಳನ್ನು ಅರಿತೇ ನಾವು ಗೆಲುವನ್ನು ಸಂಪಾದಿಸಬೇಕಾದದ್ದಿದೆ. ತಾಳ್ಮೆಯನ್ನು ಕಳೆದುಕೊಳ್ಳದೆ ಇಂದ್ರಿಯಗಳ ಚಾಳಿಗೆ ಬೀಳದೆ ಕಣ್ಣಿನಿಂದ ರೂಪವನ್ನು, ಕಿವಿಯಿಂದ ಶಬ್ದವನ್ನು, ನಾಲಿಗೆಯಿಂದ ರುಚಿಯನ್ನು, ಚರ್ಮದಿಂದ ಸ್ಪರ್ಶವನ್ನು, ಈ ಮೂಗಿನಿಂದ ಪರಿಮಳವನ್ನು ಗ್ರಹಿಸುವಂಥದ್ದು ಅದು ನಮಗೆ ಒಂದು ಹೇಗೆ ಮೀನು ತನ್ನ ನಾಲಿಗೆಯ ಚಟದಿಂದ ಪ್ರಾಣವನ್ನು ಕಳ್ಕೊಳ್ಳುತ್ತೆ, ಕೊಕ್ಕೆಯನ್ನು ಹಾಕಿ ತಾನು ಕೆಳಕ್ಕೆ ಇಳಿಬಿಡುತ್ತಾನೆ ಮೀನುಗಾರ, ಆವಾಗ ಆಹಾರಕ್ಕೇನೋ ಸಿಕ್ಕಿದೆ ಅಂತ ಅಲ್ಲಿರುವ ಎರೆಹುಳವನ್ನು ತಿನ್ನಲಿಕ್ಕೆ ಹೋಗಿ ಆ ಇಡೀ ಕೊಕ್ಕೆಗೆ ಸಿಕ್ಕಿ ಹಾಕಿಕೊಂಡು ತನ್ನ ಜೀವವನ್ನು ಕಳ್ಕೊಳ್ಳುತ್ತೆ. ಜಿಂಕೆ ತನ್ನ ಕಿವಿಯಿಂದ ಸಾಯುತ್ತೆ. ಜಿಂಕೆಗೆ ಯಾವುದಾದ್ರೂ ಹಾಡು ಮಧುರವಾಗಿರುವಂಥದ್ದು ಬಂದರೆ ಅದು ತಕ್ಷಣ ತನ್ನ ಮೈ ಮರೆತು ಕಿವಿ ನಿಮಿರಿಸಿ ನಿಂತು ಬಿಡುತ್ತೆ. ಬೇಟೆಗಾರ ಸುಲಭವಾಗಿ ಅದರ ಕಿವಿ ಹಿಡಿದ್ರೂ ಆಗಲೇ ಗೊತ್ತಾಗದೊರತು, ಅದಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ, ಬಹಳ ಸೂಕ್ಷ್ಮ ಅದು. ಅದರ ಸಂಗೀತಕ್ಕೆ ಸೋತು ಹೋಗುತ್ತೆ. ಬೇಟೆಗಾರರು ಅದಕ್ಕಾಗಿ ಸಂಗೀತದ ಕೆಲವು ವಿಧಾನಗಳನ್ನು ಕಲಿತು ಬೇಟೆಯಾಡ್ತಾರೆ. ಆನೆ ತನ್ನ ಮೈಯ ತೊಗಲಿನ ಚರ್ಮದ ತೊಗಲಿನ ತಿಕ್ಕುವಿಕೆಗೆ ಬಲಿಯಾಗುತ್ತೆ. ಅದಕ್ಕೋಸ್ಕರ ಹೆಣ್ಣನ್ನು ಮುಂದೆ ಬಿಟ್ಟು ಖೆಡ್ಡಕ್ಕೆ ಬೀಳಿಸ್ತಾರೆ. ಅಥವಾ ಆಫ್ರಿಕಾದಂತಹ ಕಾಡುಗಳಲ್ಲಿ ಅತ್ಯಂತ ಎತ್ತರದ ಅಗಲವಾದ ಎಲೆಗಳು ಅಲ್ಲಾಡ್ತಾ ಇರುವುದಕ್ಕೆ ಮೈ ಒಡ್ಡಿ ಆ ರಾಕ್ಷಸ ಮರಗಳ ಬೇರು ಸಮೇತ ಮರ ಆ ಇಡೀ ಆನೆಯನ್ನೇ ಕಟ್ಟಿಹಾಕಿ ತಿನ್ನುವಂಥದ್ದನ್ನು ನೋಡ್ತೇವೆ. ಇನ್ನು ಕಣ್ಣಿನಿಂದ ಬೆಳಕಿನ ಹತ್ತಿರಕ್ಕೆ, ದೀಪದ ಹತ್ತಿರಕ್ಕೆ ಬರುವ ಹಾತೆ ಇದೇನೋ ತಿನ್ನುವ ವಸ್ತು ಅಂತ ಒಂದು ಸರ್ತಿ ಅರ್ಧರಕ್ಕೆ ಸಿಟ್ಟುಕೊಂಡ ಮೇಲೂ ಮತ್ತೊಮ್ಮೆ ಅದೇ ಬೆಂಕಿಯ ಜ್ವಾಲೆಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಯಾವ ಇಂದ್ರಿಯದಿಂದ ಯಾವೆಲ್ಲ ಪ್ರಾಣಿಗಳು ಪ್ರಾಣವನ್ನು ಕಳ್ಕೊಳ್ತಾವೆ ಅಂತ ಅನ್ನುವುದನ್ನು ನಾವು ತಿಳ್ಕೊಂಡ ಮೇಲೂ ನಾವು ಎಲ್ಲ ಇಂದ್ರಿಯಗಳಿಗೂ ದಾಸರಾಗಿ ಎಲ್ಲ ಇಂದ್ರಿಯಗಳ ಆಸೆಗೆ ಬಲಿಯಾಗಿ ನಮ್ಮ ಜೀವವನ್ನು ಕಳ್ಕೊಳ್ತೇವೆ ಅಂತಂದರೆ ಅದಕ್ಕೆ ಖಂಡಿತ ಮನುಷ್ಯನನ್ನು ಬುದ್ಧಿಗೇಡಿ ಅಂತನ್ನೋದೇ ಬೇರೆ ದಾರಿಯೇ ಇಲ್ಲ. ಈ ಕಾರಣಕ್ಕಾಗಿ ನಾವು ಈಗ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಈ 21 ದಿವಸ ನಮ್ಮ ಇಂದ್ರಿಯಗಳನ್ನು ಗೆಲ್ಲುವುದಕ್ಕಿರುವ ಒಂದು ಸುಲಭದ ಮಾರ್ಗ. 21 ಅಂತ ಅನ್ನೋದು ಬಹಳ ಸುಂದರವಾಗಿ ಈಗ ಸೇರಿಕೊಳ್ಳುತ್ತೆ. ನಮ್ಮ ಮಣ್ಣು ನೀರು ಗಾಳಿ ಬೆಂಕಿ ಎನ್ನುವ 5 ಭೂತಗಳಿಗೆ ಸಂಬಂಧಪಟ್ಟ, ಅದರಿಂದ ಹುಟ್ಟಿದ ಶಬ್ದಸ್ಪರ್ಶ ರೂಪರಸಗಂಧಗಳು ಅನ್ನುವಂತಹ ವಿಷಯ ಪದಾರ್ಥಗಳನ್ನು, ಕಣ್ಣು ಮೂಗು ಕಿವಿ ಬಾಯಿ ನಾಲಿಗೆ ಅಥವಾ ಚರ್ಮ ಅಂತನ್ನುವ 5 ಇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ, ಕೈ ಕಾಲು ರಸನೇಂದ್ರಿಯ ಇತ್ಯಾದಿ ಮಾತಿನ ಇಂದ್ರಿಯ ಇದೆಲ್ಲ ಸೇರಿದಾಗ 20, ಇದರ ಜೊತೆಗೆ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂತ 5 ಕರ್ಮೇಂದ್ರಿಯಗಳು, ಇದರ ಒಂದು ಕೊನೆಯ ಪ್ರಧಾನವಾದ ಅಂಶ ಅದು ಮನಸ್ಸು. ಇದು 21 ಹಿಡಿತವನ್ನು ಸಾಧಿಸುವುದಕ್ಕಾಗಿ ನಮಗೆ ಇಂಥ ಒಂದು ವ್ಯವಸ್ಥೆಯನ್ನು ಕಾಲವೇ, ಇದು ಯಾವುದರ ಹಿನ್ನೆಲೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಸಾಧನೆ ಅಂತ ಯೋಚನೆ ಮಾಡುವವನಿಗೆ ಈ ದಾರಿಯಿಂದಲೂ ಯೋಚಿಸಲಿಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿದೆ. ಹಾಗಾಗಿ ಅಂಥದ್ದೊಂದು ಸುಂದರವಾದ ಗಣಪತಿಗೆ ಬಹಳ ಇಷ್ಟವಾದ ರೀತಿಯಲ್ಲಿ ನಾವು ಬದುಕುವುದು ಅಂತಾದರೆ, ಇಲಿ ಅಂತ ಅನ್ನೋದು ಇಂದ್ರಿಯ, ಅದು ಎಲ್ಲೆಲ್ಲೋ ಹೋಗಿ ಕದೀತಾ ಇರುತ್ತೆ, ಬೇಡವಾದ್ದನ್ನು ತಗೊಳ್ತಾ ಇರುತ್ತೆ. ಗಣಪತಿಯನ್ನು ಅದರ ಮೇಲೆ ಕೂಡಿಸುವುದು ಅಂತಂದರೆ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿಟ್ಟುಕೊಳ್ಳುವಂಥದ್ದು, ಅದು ಬೇಡವಾದ ಪದಾರ್ಥಗಳಿಗೆ ಕಡೆಗೆ ಹೋಗುವುದನ್ನು ನಿಲ್ಲಿಸಿ ಬೇಕಾದ ವಸ್ತುವನ್ನೇ ತಿನ್ನು, ಬೇಕಾದ ವಸ್ತುವನ್ನೇ
ಉಪಯೋಗಿಸು, ಬೇಕಾದ ಸದ್ದನ್ನೇ ಕೇಳು ಅಂತ ಅದಕ್ಕೊಂದು ಚೌಕಟ್ಟು ಹಾಕಿ ಯಾವುದು ಮನಸ್ಸಿನ ಹಿಡಿತವನ್ನು ತಪ್ಪಿಸಿಕೊಂಡು ಹೊರಕ್ಕೆ ಹೋಗಿ ಬೇಡವಾದ್ದನ್ನೇ ಮಾಡಬೇಕು ಅಂತನ್ನುವ ಪ್ರಚೋದಿಸುವ ಘಟನೆಗಳು, ವಸ್ತುಗಳು, ಶಬ್ದಗಳು ಇದೆಯೋ ಅದರಿಂದ ಈಚೆಗೆ ಬಂದು ನಮ್ಮ ಬದುಕನ್ನು ನಡೆಸಬೇಕಾದಂತಹ ಅಗತ್ಯ ನಮಗೆ ಈ ಕಾಲದಲ್ಲಿ ಅವಶ್ಯ ಇದೆ. ಕೃಷ್ಣ ಇದನ್ನು ಚೆನ್ನಾಗಿ ಅರ್ಜುನನಿಗೆ ಬೋಧಿಸುವ ಉದ್ದೇಶ, ಅರ್ಜುನ ಈಗಾಗಲೇ ತನ್ನ ಗುರುಗಳಿಂದ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದವ, ಅನೇಕ ರೀತಿಯ ಉಪಯೋಗವನ್ನು ಹಿರಿಯರಿಂದ ಪಡೆದುಕೊಂಡಿದ್ದವ. ಇದೇ ಯುದ್ಧವನ್ನು ಹಿಂದೆ ವಿರಾಟ ಪರ್ವದ ಕೊನೆಯಲ್ಲಿ ಎಲ್ಲ ಕೌರವ ಸೇನೆ ಎದುರುಗಳು ಬಂದಾಗ ಯುದ್ಧ ಮಾಡಿದ್ದ. ಸಂಶಪ್ತಕರ ಜೊತೆಗಿನ ಯುದ್ಧ, ಕೇಕೆಯರ ಜೊತೆಗಿನ ಯುದ್ಧ, ಬೇಕಾದಷ್ಟು ಅಶ್ವಮೇಧ ರಾಜಸೂಯ ಯಾಗದ ಹೊತ್ತಿಗೆ ಎಲ್ಲ ದಿಕ್ಕುಗಳಿಗೆ ಹೋಗಿ, ಮಣಲೂರು ಮೊದಲಾದ ದಿಕ್ಕುಗಳಿಗೆ ಹೋಗಿ ಯುದ್ಧವನ್ನು ಮಾಡಿದ್ದ. ಯುದ್ಧ ಹೊಸದಾಗಿರಲಿಲ್ಲ, ಆದರೆ ಇಲ್ಲಿ ಒಂದು ಸ್ವಾರ್ಥ ಕಾಡಿತು. ನನ್ನವರನ್ನು ಎದುರಿಸಿ ನಾನು ಹೇಗೆ ಯುದ್ಧ ಮಾಡೇನು, ಮಾಡಿದರೆ ಇದು ಸರಿ ಹೋಗುತ್ತೋ ಇಲ್ವೋ. ಅದಕ್ಕೋಸ್ಕರ ಅವನು ಕಾರಣ ಕೊಟ್ಟದ್ದು ಎಕಾನಮಿ ಹಾಳಾಗುತ್ತೆ, ಎಲ್ಲ ಯುವಕರು ಸತ್ತು ಹೋದರೆ ಹೆಣ್ಣು ಮಕ್ಕಳ ಬದುಕು ಬೀದಿಗೆ ಬರುತ್ತೆ, ಇದು ಈಗ ನಾವು ಯುದ್ಧ ಮಾಡದೇ ಇದ್ದರೂ ಮನೆಯ ರಾಜಮನೆತನದ ಹೆಣ್ಮಗಳ ಮಾನಭಂಗಕ್ಕೇ ಕೈ ಹಾಕಿದವ ದುರ್ಯೋಧನ, ಇನ್ನು ಉಳಿದವರನ್ನು ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ನಮಗೆ ಕೆಲವು ಪಾತ್ರಗಳನ್ನು ವೈಭವೀಕರಿಸುವುದು ಒಂದು ಹವ್ಯಾಸವಾಗಿಬಿಟ್ಟಿದೆ. ಯಾಕೆಂದರೆ ನಮಗೆ ಪಾತ್ರಧಾರಿ ಮುಖ್ಯ ಆಗ್ತಾನೆ ಹೊರತು ಪಾತ್ರ ಮುಖ್ಯ ಆಗುವುದಿಲ್ಲ. ಪಾತ್ರಧಾರಿಯ ಇಮೇಜನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಾವು ಪಾತ್ರಗಳನ್ನೆಲ್ಲ ಎಲ್ಲೆಲ್ಲೂ ಬದಲಾಯಿಸ್ತೇವೆ. ಆದರೆ ಆ ಪಾತ್ರದ ನಿಜವಾದ ಸ್ವರೂಪ ಏನು ಅಂತ ಕೃಷ್ಣ ಆರಂಭದಲ್ಲೇ ಗೀತೆಯ ಮೊದಲಿನ ಹೆಜ್ಜೆಗಳಲ್ಲೇ ಗುರುಗಳಿಗೆ ಅವಮರ್ಯಾದೆ ಮಾಡ್ತಾ, ಅಥವಾ ಅವರನ್ನು ನಾನು ನಿಮಗೋಸ್ಕರ ಸಹಾಯ ಮಾಡ್ತೇನೆ ಅಂತ ಒಪ್ಪಿಕೊಂಡು ಬಂದವರನ್ನು ಕೂಡ ನಂಬಿಕೆ ಇಲ್ಲದೆ ಅವರನ್ನು ದೂರಕ್ಕೆ ತಳ್ಳಿ ತನ್ನನ್ನು ಕಳ್ಕೊಂಡ. ಯಾವಾಗಲೂ ಒಂದು ನಂಬಿಕೆ ಅಂತನ್ನೋದು ಒಬ್ಬ ನಾಯಕನಾಗಿ ಇರಬೇಕಾದದ್ದು. ಇಬ್ಬರಲ್ಲೂ ನಾಯಕರಲ್ಲಿ ಕೊರತೆ ಇತ್ತು, ಒಬ್ಬನಲ್ಲಿದ್ದ ಕೊರತೆ ಸಂಪತ್ತಿದ್ದೂ ಕೂಡ ಅದು ಕೊರತೆ ಅಂತ ಭಾವಿಸಿದ, ಇನ್ನೊಬ್ಬ ತನ್ನ ಈ ಹಿಂಜರಿಯುವಿಕೆ ಅತ್ಯಂತ ಕರುಣೆ ತೋರಿಸಿದ ನೆಪದಲ್ಲಿ ಧರ್ಮದ ದಾರಿಯನ್ನು ತಪ್ಪಿಸಿಕೊಳ್ಳುವಂತಹ ಪ್ರಸಂಗ ಇತ್ತು. ಈ ಎರಡೂ ಪ್ರಸಂಗಗಳನ್ನು ಮೊದಲನೇ ಅಧ್ಯಾಯ ಬಹಳ ಚೆನ್ನಾಗಿ ನಿರೂಪಿಸಿ ಇದ್ಯಾವುದೂ ಕೂಡ ನಷ್ಟ ಆಗುವಂಥದ್ದಲ್ಲ ಅಂತ, ಕೃಷ್ಣ ನೀನು ಒಬ್ಬ ನಾಯಕನಾಗಿ ಈ ರೀತಿ ವರ್ತಿಸುವುದು, ನಿನ್ನನ್ನು ಅನುಸರಿಸಿದವರಿಗೆಲ್ಲ ಒಂದು ಸರ್ತಿ ಎಂಥ ವ್ಯಕ್ತಿಯನ್ನು ಅನುಸರಿಸಿದೆವು ಅಂತ ಒಂದು ಆಕಾಶ ಕಳಚಿ ಬಿದ್ದ ಪ್ರಸಂಗ ಬರುತ್ತೆ. ಅದರಿಂದಾಗಿ ನೀನು ಈ ಯುದ್ಧಕ್ಕೆ ಹೋರಾಟಕ್ಕೆ ಸಿದ್ಧನಾಗಲೇಬೇಕು. ಎಷ್ಟೋ ಜನ ಹೇಳುವುದುಂಟು ಹಿಂಸಾನಂದಿಯಾಗಿ ಕೃಷ್ಣ ಯುದ್ಧ ಬೇಡ ಅಂತ ಹೇಳಿದ ಅರ್ಜುನನನ್ನು ಪುಸಲಾಯಿಸಿ ಯುದ್ಧಕ್ಕೆ ತೊಡಗಿಸಿ 18 ಅಕ್ಷೋಹಿಣಿ ಸೈನ್ಯದ ರಕ್ತ ಕೋಡಿಯನ್ನೇ ಹರಿಸಿಬಿಟ್ಟ ಅಂತ. ಆದರೆ ಇದರ ಇನ್ನು ಮುಂದಿನ ಎಲ್ಲ ಭಾಗಗಳನ್ನು ನಾವು ನೋಡ್ತಾ ಹೋದರೆ ಅದು ಎಷ್ಟು ನಾವು ಆಕ್ಷೇಪ ಮಾಡುವುದೇನು ತಪ್ಪಲ್ಲ, ಪ್ರಶ್ನೆ ಬರುವುದು ತಪ್ಪಲ್ಲ, ಪ್ರಶ್ನೆ ಬಂದರೇ ನಮಗೆ ನಿಜವಾದ ಉತ್ತರ ಸಿಗುತ್ತೆ. ಆದರೆ ತಾವೇ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಕಾಣಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡದೆ ತಾವೇ ಹೇಳಿದ್ದು ಸರಿ ಅಂತ ಊರಿಡೀ ಡಂಗುರು ಹೊಡ್ಕೊಂಡು ಬರುವಂಥವರಿಗೆ ಕೃಷ್ಣ ಕ್ಷಮಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾವು ಈ ಸಿಕ್ಕಿದ ದಿನಗಳನ್ನು ಸಾರ್ಥಕಪಡಿಸಿಕೊಳ್ಳುವ, ಮತ್ತಷ್ಟು ಒಳ್ಳೆಯ ಹೆಜ್ಜೆಗಳನ್ನು ಇಡುವತ್ತ, ಒಳ್ಳೆಯ ದಿನಗಳನ್ನು ಕಾಣುವತ್ತ, ಲೋಕಾ ಸಮಸ್ತ ಸುಖಿನೋಭವಂತು ಅಂತನ್ನುವುದೇ ನಮ್ಮ ಹಿರಿಯರ ಪ್ರಾರ್ಥನೆ. ನಮಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿದರೆ ಪಕ್ಕದಲ್ಲಿದ್ದ ಇನ್ನೊಬ್ಬನಿಗೆ ಒಳ್ಳೆಯದಾಗಲಿಲ್ಲ ಅನ್ನುವ ಕಾರಣಕ್ಕೆ ನಮ್ಮ ಒಳ್ಳೆಯ ಬದುಕನ್ನು ಕಂಡು ಕರುಬಿ ಅದರ ಕೆಡಿಸುವಿಕೆಗೆ ಅವನು ಪ್ರಯತ್ನಿಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡಿದರೆ ಅವನು ಚೆನ್ನಾಗಿರ್ತಾನೆ, ನಾವು ಚೆನ್ನಾಗಿರ್ತೇವೆ, ಲೋಕವು ಚೆನ್ನಾಗಿರುತ್ತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ.